ಸ್ನೇಹಿತರೆ ಡೈರೆಕ್ಟ್ ಆಗಿ ಟಾಪಿಕ್ಗೆ ಹೋಗೋಣ. ಕ್ಯೂನೆಟ್ ಇದೊಂದು ಮಲೇಷ್ಯನ್ ಬೇಸ್ಡ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ. ಸೊ ನೀವೇನಾದರೂ ಈ ಕಂಪನಿಲಿ ಅಥವಾ ಈ ಕಂಪನಿಯಿಂದ ಮೋಸ ಹೋಗಿದ್ರೆ ನೀವು ಲೀಗಲ್ ಆಗಿ ಈ ಕಂಪನಿ ಮೇಲೆ ಫೈಟ್ ಮಾಡೋದು ಕಷ್ಟ. ಯಾಕಂದ್ರೆ ಇವರು ಭಾರತದ ಕಂಪನಿಯಾದ ವಿಹಾನ್ ಅನ್ನುವ ಒಂದು ಕಂಪನಿಯ ಮೂಲಕ ಅವರ ಪ್ರಾಡಕ್ಟ್ಸ್ನ ಸೇಲ್ಸ್ ಮಾಡ್ತಾರೆ. ಈ ಕ್ಯೂನೆಟ್ ಕಂಪನಿಯ ಪ್ರಾಡಕ್ಟ್ಸ್ ಏನಪ್ಪಾ ಅಂದ್ರೆ ವಾಚಸ್, ಜ್ಯುವೆಲರಿ, ಹೆಲ್ತ್ ಪ್ರಾಡಕ್ಟ್ಸ್ ಅಂಡ್ ಟ್ರಿಪ್ ಪ್ಯಾಕೇಜಸ್. ಈ ಕಂಪನಿಯಲ್ಲಿ ಪ್ರಾಡಕ್ಟ್ಸ್ ಇದೆಯಲ್ಲ, ಇದು ಹೇಗೆ ಸ್ಕ್ಯಾಮ್ ಅಥವಾ ಫ್ರಾಡ್ ಕಂಪನಿ ಆಗುತ್ತೆ ಅಂತ ನೀವು ಕೇಳ್ಬೋದು. ಈ ಕಂಪನಿ ಪ್ರಾಡಕ್ಟ್ಸ್ ಇದೆ, ಆದ್ರೆ ಈ ಕಂಪನಿಯ ಸೇಲ್ಸ್ ಸ್ಟ್ರಾಟಜಿ ಇದರಿಂದಾಗಿ ನಮ್ಮ ಭಾರತದಲ್ಲಿ ಅದೆಷ್ಟೋ ಐಟಿ ಸೆಕ್ಟರ್ಸ್ನಲ್ಲಿ ಕೆಲಸ ಮಾಡುವಂತಹ ಯುವ ಜನಾಂಗ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ, ಹಾಗೂ ಇನ್ನೆಷ್ಟೋ ಲಕ್ಷಾಂತರ ಜನ ಈ ಕಂಪನಿಯ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋಕ್ಕಾಗಿ 3 ಲಕ್ಷದಿಂದ 10 ಲಕ್ಷದವರೆಗೂ ಹಾಗೂ ಇನ್ನೂ ಜಾಸ್ತಿ ಲೋನ್ಸ್ ತಗೊಂಡು ಈಗಲೂ ಲೋನ್ಸ್ ಕಟ್ಟಕ್ಕಾಗದೆ ನರಳಾಡ್ತಿದ್ದಾರೆ. ಇದು ಒಂದು ಪಾನ್ಸಿ ಸ್ಕೀಮ್ ಸ್ಟ್ರಾಟಜಿ. ಇವರ ಪ್ರಾಡಕ್ಟ್ಸ್ ಪ್ರೈಸ್ ರೇಂಜ್ ಬಂದು ಮಿನಿಮಮ್ 50,000 ಮೇಲಿರುತ್ತೆ. ವಾಚಸ್ ಇರ್ಬೋದು ಅಥವಾ ಜ್ಯುವೆಲರಿ ಅಂತ ಇವರು ಮಾರೋ ಪೆಂಡೆಂಟ್ಸ್ ಹಾಗೂ ಇವರು ಕೊಡೋ ಡಬ್ಬಾ ಟ್ರಿಪ್ ಪ್ಯಾಕೇಜಸ್, ಇದರ ಪ್ರೈಸ್ ರೇಂಜ್ ಮಿನಿಮಮ್ 50,000 ಸ್ಟಾರ್ಟ್ ಆಗೋದು. ಸೊ ದ ಕಂಪನಿ ಇಸ್ ಸೆಲ್ಲಿಂಗ್ ದ ಪ್ರಾಡಕ್ಟ್, ಬಟ್ ದ ವೇ ದೇ ಆರ್ ಸೆಲ್ಲಿಂಗ್ ಇಸ್ ಥ್ರೂ ಸ್ಕ್ಯಾಮ್. ಈ ಸೆಲ್ಲಿಂಗ್ ಸ್ಟ್ರಾಟಜಿ ಅನ್ನೋ ಒಂದು ಸ್ಕ್ಯಾಮ್ ಅನ್ನು ನಾನು ನಿಮಗೆ ಪೂರ್ತಿಯಾಗಿ ವಿವರಿಸ್ತೇನೆ. ನಮ್ಮ ಸಾಮಾನ್ಯ ಮಿಡಲ್ ಕ್ಲಾಸ್ ಜನರಿಗೆ ಹೇಗಾದರೂ ಮಾಡಿ ಬೇಗ ಶ್ರೀಮಂತರಾಗಬೇಕು ಅನ್ನೋ ಒಂದು ದೊಡ್ಡ ಆಸೆ ಇರುತ್ತೆ. ಈ ಒಂದು ಆಸೆನೇ ಕ್ಯೂನೆಟ್ ಕಂಪನಿಯ ಬಂಡವಾಳ. ಇದಕ್ಕೆ ಅವರು ಇಟ್ಟಿರುವಂತಹ ಹೆಸರು ಡ್ರೀಮ್ ಬಿಗ್ ಅಥವಾ ಫಿನಾನ್ಷಿಯಲ್ ಫ್ರೀಡಮ್. ಈ ಎರಡು ಪದಗಳನ್ನು ಇಟ್ಕೊಂಡು ಅವರು ಹೇಗೆ ದುಡ್ಡು ಮಾಡ್ತಾರೆ, ಅದೇ ಬಹಳ ಸ್ವಾರಸ್ಯ. ನಮ್ಮ ಬೆಂಗಳೂರಲ್ಲಿ ವಿವಿಧೆಡೆ ಐಟಿ ಬಿಟಿ ಸೆಕ್ಟರ್ಸ್ ನಲ್ಲಿ ಕೆಲಸ ಮಾಡುವಂತಹ ಲಕ್ಷಾಂತರ ಎಂಪ್ಲಾಯೀಸ್ ಇರ್ತಾರೆ. ಇವರುಗಳು ಬರೀ ಬೆಂಗಳೂರಿನವರಲ್ಲ, ಹೊರ ರಾಜ್ಯಗಳಿಂದ ಬಂದು ಕೆಲಸ ಮಾಡುವರೇ ಜಾಸ್ತಿ. ಈ ಕ್ಯೂನೆಟ್ ಸ್ಟ್ರಾಟಜಿ ಏನಂದ್ರೆ, ಕೆಲವು ನಾರ್ತ್ ಇಂಡಿಯನ್ಸ್ ನ ಇಟ್ಕೊಂಡು ಒಂದು ಟೀಮ್ ಮಾಡ್ತಾರೆ. ಆ ಟೀಮ್ ನಲ್ಲಿ ಯಾರಾದರೂ ಒಬ್ಬರನ್ನ ಅವರ ಟೀಮ್ ಹೆಡ್ ಆಗಿ ಅವರು ನೇಮಿಸ್ಕೊಳ್ತಾರೆ. ಆ ನೇಮಕಗೊಂಡಿರುವ ವ್ಯಕ್ತಿ ಹಾಗೂ ಆ ನಾರ್ತ್ ಇಂಡಿಯನ್ ಟೀಮ್ಸ್ ಇವರೆಲ್ಲರೂ ಸೇರಿ ಏನ್ ಮಾಡ್ತಾರೆ ಅನ್ನೋದನ್ನ ನಾನು ನನ್ನ ಪಾರ್ಟ್ 2 ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ. ನಮ್ಮ ಈ ಅವೇರ್ನೆಸ್ ವಿಡಿಯೋನ ಉದ್ದೇಶ ಇಷ್ಟೇ. ಈ ಕ್ಯೂನೆಟ್ ಸ್ಕ್ಯಾಮ್ ನಿಂದ ಅಮಾಯಕ ಜನರು ಬಲಿಯಾಗಬಾರದು. ಈ ಕ್ಯೂನೆಟ್ ಸ್ಕ್ಯಾಮ್ ನಿಂದ ಅದೆಷ್ಟೋ ಜನ ಸೂಸೈಡ್ ಮಾಡಿಕೊಂಡಿದ್ದಾರೆ ಹಾಗೂ ಲಕ್ಷಾಂತರ ರೂಪಾಯಿ ಲೋನ್ ತಗೊಂಡು ಅದನ್ನ ಕಟ್ಟಕ್ ಆಗದೆ